ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗ್ಗೂರು ತಾಲೂಕಿನ ಹಿರೇಮನಹಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀನಿವಾಸರವರು ದಿಬ್ಬದಹಳ್ಳಿ ಗ್ರಾಮದ ಜಾನುವಾರುಗಳ ಕುಡಿಯುವ ನೀರಿನ ತೊಟ್ಟಿಯನ್ನು ಧ್ವಂಸ ಮಾಡಿದ ಹಿನ್ನೆಲೆಯಿಂದ ಜಗ್ಗೂರು ಪಟ್ಟಣ ತಾಲೂಕು ಪಂಚಾಯತಿ ಕಚೇರಿ ಮುಂಭಾಗದಲ್ಲಿ ಗ್ರಾಮಸ್ಥರು ಆರೋಪಿಸಿ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಗ್ರಾಮ ಪಂಚಾಯತಿ ಸದಸ್ಯರಾದ ಶರಣಪ್ಪ, ನಾಗರಾಜಪ್ಪ, ತಿಪ್ಪೇಸ್ವಾಮಿ, ವನ್ನೂರ್ ಸಾಬ್, ಲೋಕೇಶ್ ರೆಡ್ಡಿ, ಸುದರ್ಶನ್, ರಾಘು, ಎಸ್ ಓ ತಿಪ್ಪೇಸ್ವಾಮಿ ಇತರ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡರಾದ ಮಲೆಮತ್ತಿಕೆರೆ ಸತೀಶ್ ರವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಎ ಟಿ ಓ ತಿಪ್ಪೇಸ್ವಾಮಿಯವರು ಮನವಿಯನ್ನು ಸ್ವೀಕರಿಸಿ ಮಾತನಾಡಿದರು. ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಮನವಿ ಮಾಡಿದರು ಅದಕ್ಕೆ ಕ್ರಮ ಕೈಗೊಳ್ಳದ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ. ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತಾರರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ದಿಬ್ಬದಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳೇ, ಈ ದಿನ ನಾವು ಈಗ ಮೂರು ತಿಂಗಳ ಹಿಂಚೆ ಮಲ್ಲಾಪುರ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಹಿರೇಮನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ದಿಬ್ಬದಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ನೀರಿನ ತೊಟ್ಟಿಯನ್ನು ತನ್ನ ಸ್ವಾಹಿತ ಶಕ್ತಿಗಾಗಿ ಆಳ್ಗಡಿವಿರ್ತಾನೆ. ಇದನ್ನು ಗ್ರಾಮಸ್ಥರು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಗ್ರಾಮಸ್ಥರು ಯಾಕೆ ಈ ರೀತಿ ನಮಗೆ ದನಕರುಗಳಿಗೆ ಎಲ್ಲ ನೀರಿಗೆ ಮನುಷ್ಯ ಬಳಸಲಿಕ್ಕೆ ನೀರಿರ್ತಕ್ಕಂಥ ತೊಟ್ಟಿಯನ್ನು ನೀನು ಯಾಕೆ ಆಳ್ಗಡಿದೆ ಅಂತ ಕೇಳಿದರೆ, ನಾನು ಎಮ್ ಎಲ್ ಹತ್ರ ಚೆನ್ನಾಗಿದ್ದೀನಿ, ಎಂ ಪಿ ಹತ್ರ ಚೆನ್ನಾಗಿದ್ದೀನಿ, ಅವ್ರ ಹತ್ರ ಚೆನ್ನಾಗಿದ್ದೀನಿ, ಏನು ಮಾಡ್ಕೊಳ್ತಿರಕ್ಕಂಥ ಉದ್ದಟತನಗಳ ಮಾತುಗಳನ್ನು ಹೇಳಿದ್ದಲ್ದಲೆ ಅವ್ರ ಮೇಲೆ ಸ್ಟೇಷನಲ್ಲಿ ಕಂಪ್ಲೇಂಟು ಕೂಡ ಆಗಿದೆ. ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ, ಸಿ ಎಸ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಹೋಗಿದೆ ಇದನ್ನು ಕ್ರಮ ಕೈಗೊಳ್ಳ್ರಂತೇಳಿ. ಆದರೂ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಈಗ ಈ ವಿಷಯದಿಂದ ನಾವು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇಷ್ಟೊಂದು ಮನವಿ ಮಾಡಿದ್ರು ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ ಅಧಿಕಾರಿಗಳು ಅಂತೇಳಿ ಚಿಂತೆಗೀಡಾಗಿದ್ದಾರೆ ಗ್ರಾಮಸ್ಥರು. ಹಲವಾರು ಬಾರಿ ಮೂರ್ನಾಲ್ಕು ಬಾರಿ ಬಂದು ಇಲ್ಲೇ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಹತ್ರ ಮಾತಾಡಿ ಹೋಗಿದ್ದಾರೆ, ಏನು ಅಲ್ಲಿ ಸ್ಪಂದನೆ ಸಿಕ್ಕಿಲ್ಲ, ಯಾವುದೇ ರೀತಿಯ ಒಂದು ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅವನಿಗೆ ಶಿಕ್ಷಣ ಆಗಿಲ್ಲ. ಈಗ ನಮ್ಮ ಒತ್ತಡ ಏನಂದ್ರೆ ಅವ್ರ ಮೇಲೆ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಅವ್ರ ಮೇಲೆ ಈಗಾಗಲೇ ಮೊಕದ್ದಮೆ ಹೂಡಿ ಆಗಿದೆ, ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಾಗಿದೆ. ಅವ್ರ ಮೇಲೆ ಅಪರಾಧ ಕೃತ್ಯದ ಕ್ರಮ ಕೈಗೊಳ್ಬೇಕು, ಸೂಕ್ತ ಕಾನೂನು ಕ್ರಮ ಜೊತೆಗೆ ಅವ್ರ ಮೇಲೆ ಕೇಸ್ ನೀರು ತೊಟ್ಟಿ ಹತ್ತು ಎರಡು ವರ್ಷ ಹಿಂದೆ ನಿರ್ಮಿಸಿದ್ದು ಈಗ ಶ್ರೀನಿವಾಸ ಅವರು ಹೊಡೆದಾಕಿರಂತೆ. ಅದು ಅವ್ರ ಬಗ್ಗೆ ಏನು ಮತ್ತೆ ನಿರ್ಲಕ್ಷ್ಯ ವಹಿಸ್ತಾರೆ ಮಾಡ್ಕೊಡಕ್ಕೆ ಹೇಳ್ತಾ ಇಲ್ಲ ಅಂತೆ. ಅದನ್ನ ಈಗ ನಾವು ನಮ್ಮ ಸಾಹೇಬ್ರಿಗೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.